ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮ್ಮಿ ಬೈಟ್. ಇವತ್ತು ನಾನು ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಬ್ರೆಡ್ ಆಮ್ಲೆಟ್ ಮಾಡಲಿಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ನಾಲ್ಕು ಹಸಿಮೆಣಸು, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಮೊದಲು ಒಂದು ಬೌಲ್ಗೆ ನಾಲ್ಕು ಮೊಟ್ಟೆನ ಒಡೆದು ಹಾಕ್ಕೊಳ್ಬೇಕು. ನಾಲ್ಕು ಮೊಟ್ಟೆ ಹಾಕಿದರೆ ನಾಲ್ಕರಿಂದ ಐದು ಬ್ರೆಡ್ ಆಮ್ಲೆಟ್ನ ಮಾಡ್ಕೋಬಹುದು. ಮೊಟ್ಟೆ ಹಾಕಿದ್ಮೇಲೆ ಹೀಗೆ ಬೀಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಕಟ್ ಮಾಡಿಟ್ಕೊಂಡಿರುವ ಟೊಮೊಟೊ, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಶಿನದ ಪುಡಿ, ಕಾಲು ಟೀಸ್ಪೂನ್ ಚಿಲ್ಲಿ ಪೌಡರ್, ಕಾಲು ಟೀಸ್ಪೂನ್ ಚಾಟ್ ಮಸಾಲ, ಕಾಲು ಟೀಸ್ಪೂನ್ ಗರಂ ಮಸಾಲ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿಮೆಣಸು ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಕಡಿಮೆ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಮತ್ತು ಚಾಟ್ ಮಸಾಲ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಮಿಕ್ಸ್ ಮಾಡಾಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ತವಾಗೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಬದಲು ಎಣ್ಣೆ, ತುಪ್ಪನೂ ಯೂಸ್ ಮಾಡಬಹುದು. ಬೆಣ್ಣೆ ಕರಗಿದ್ಮೇಲೆ ಬ್ರೆಡ್ನ ಹಾಕಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಎರಡೂ ಕಡೆ ರೋಸ್ಟ್ ಮಾಡಾಗಿದೆ. ಇವಾಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವ ಎಗ್ ಮಿಕ್ಸ್ನ ಹೀಗೆ ಇದರ ಮೇಲೆ ಹಾಕಬೇಕು. ಒಂದು ಸೈಡ್ ಹಾಕಿದ್ಮೇಲೆ ತಿರುಗಿಸಿ ಹಾಕಿ ಇನ್ನೊಂದು ಸೈಡ್ ಕೂಡ ಎಗ್ ಮಿಕ್ಸ್ನ ಹಾಕಿ ಬೇಯಿಸ್ಕೊಳ್ಬೇಕು. ಎರಡೂ ಕಡೆ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ. ಸಂಜೆ ಟೈಮಲ್ಲಿ ಹೀಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ನಾನು ಮಾಡಿರುವ ಬ್ರೆಡ್ ಆಮ್ಲೆಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಮ್ಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.